ಇವತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತೀನಿ ಅಂತಿದ್ರು, ಯಾಕೆ ಹೋಗ್ಲಿಲ್ಲ ಎಲ್ಲೂ, ಎಲ್ಲಿ ಎಲ್ಲ ಕಡೆ ಸೋಲ್ತಾರೆ ಅಂತ ಗೊತ್ತಾಯ್ತು. ಸಿದ್ದರಾಮಯ್ಯ ಯಾರು ಬಾದಾಮಿಗೆ ಹೋಗ್ಲಿಕ್ಕೆ, ಸೋನಿಯಾ ಗಾಂಧಿ ಯಾರು ಬಳ್ಳಾರಿಗೆ ಬರಲಿಕ್ಕೆ, ರಾಹುಲ್ ಗಾಂಧಿ ಯಾರು ವಯನಾಡ್ಗೆ ಹೋಗ್ಲಿಕ್ಕೆ, ಈ ದೇಶದ ಪ್ರಜೆಗಳಿಗೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೇಕು. ಕೋಲಾರಕ್ಕೆ ಬರ್ತೀನಿ ಅಂತ ಯಾಕೆ ಬಂದ್ರೆ ಇವರು? ಎಲ್ಲವೂ ಕೂಡ ಎಲ್ಲರಿಗೂ ಹಕ್ಕಿದೆ, ಅವಕಾಶ ಸಿಕ್ಕಿದ್ರೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಮತ್ತು ಈಗ ಯಾಕೆ ಅವರು ವರ್ಣಾಗೆ ಬಂದರು ಚಾಮುಂಡೇಶ್ವರಿ ಬಿಟ್ಟರು? ಯಾರು ಎಲ್ಲಿ ಸೋಲ್ತಾರೋ ಆ ಸೋಲನ್ನು ಗೆದ್ದು ತೋರಿಸ್ಬೇಕು ತಾಕತ್ತಿರೋರು, ಮತ್ತು ಯಾಕಲ್ಲಿ ನಿಲ್ಲಿಲ್ಲ? ಇದು ವಾದ ಅಲ್ಲ, ಸೋಮಣ್ಣ ಈ ರಾಜ್ಯದ ಒಬ್ಬ ಮುಖಂಡನಿದ್ದಾನೆ. ಸಿದ್ದರಾಮಯ್ಯನವರು ಹೇಗೆ ಹಾಗೆ ಅವರು ಇವತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತೀನಿ ಅಂತಿದ್ರು, ಯಾಕೆ ಹೋಗ್ಲಿಲ್ಲ ಎಲ್ಲೂ? ಎಲ್ಲಿ ಎಲ್ಲ ಕಡೆ ಸೋಲ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಕೊನೆಯ ಪಕ್ಷ ಇಲ್ಲೇ ನಿಲ್ಲೋಣ ಅಂತೇಳಿ ಬಂದಿದ್ದಾರೆ. ಅವರ ಮಗನ ಸೀಟೇ ಕಿತ್ಕೊಂಡಿದ್ದಾರೆ ಬಂದು ಈಗ ಅವರು. ಆದ್ರಿಂದ ಯಾರು ಎಲ್ಲಿ ಹೋಗ್ಬೇಕು ಅಂತೇಳಿ ಇವ್ರನ್ನ ಕೇಳಿ ಯಾರು ಹೋಗ್ಬೇಕಾಗಿಲ್ಲ. ಸಿದ್ದರಾಮಯ್ಯ ಯಾರು ಬಾದಾಮಿಗೆ ಹೋಗ್ಲಿಕ್ಕೆ, ಸೋನಿಯಾ ಗಾಂಧಿ ಯಾರು ಬಳ್ಳಾರಿಗೆ ಬರಲಿಕ್ಕೆ, ರಾಹುಲ್ ಗಾಂಧಿ ಯಾರು ವಯನಾಡ್ಗೆ ಹೋಗ್ಲಿಕ್ಕೆ, ಈ ದೇಶದ ಪ್ರಜೆಗಳಿಗೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೇಕು. ಕೋಲಾರಕ್ಕೆ ಬರ್ತೀನಿ ಅಂತ ಯಾಕೆ ಬಂದ್ರೆ ಇವರು? ಎಲ್ಲವೂ ಕೂಡ ಎಲ್ಲರಿಗೂ ಹಕ್ಕಿದೆ, ಅವಕಾಶ ಸಿಕ್ಕಿದ್ರೆ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು. ಮತ್ತು ಈಗ ಯಾಕೆ ಅವರು ವರ್ಣಾಗೆ ಬಂದರು ಚಾಮುಂಡೇಶ್ವರಿ ಬಿಟ್ಟರು? ಯಾರು ಎಲ್ಲಿ ಸೋಲ್ತಾರೋ ಆ ಸೋಲನ್ನು ಗೆದ್ದು ತೋರಿಸ್ಬೇಕು ತಾಕತ್ತಿರೋರು, ಮತ್ತು ಯಾಕಲ್ಲಿ ನಿಲ್ಲಿಲ್ಲ? ಇದು ವಾದ ಅಲ್ಲ, ಸೋಮಣ್ಣ ಈ ರಾಜ್ಯದ ಒಬ್ಬ ಮುಖಂಡನಿದ್ದಾನೆ. ಸಿದ್ದರಾಮಯ್ಯನವರು ಹೇಗೆ ಹಾಗೆ ಅವರು ಇವತ್ತು ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಗೆಲ್ತೀನಿ ಅಂತಿದ್ರು, ಯಾಕೆ ಹೋಗ್ಲಿಲ್ಲ ಎಲ್ಲೂ? ಎಲ್ಲಿ ಎಲ್ಲ ಕಡೆ ಸೋಲ್ತಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಕೊನೆಯ ಪಕ್ಷ ಇಲ್ಲೇ ನಿಲ್ಲೋಣ ಅಂತೇಳಿ ಬಂದಿದ್ದಾರೆ. ಅವರ ಮಗನ ಸೀಟೇ ಕಿತ್ಕೊಂಡಿದ್ದಾರೆ ಬಂದು ಈಗ ಅವರು. ಆದ್ರಿಂದ ಯಾರು ಎಲ್ಲಿ ಹೋಗ್ಬೇಕು ಅಂತೇಳಿ ಇವ್ರನ್ನ ಕೇಳಿ ಯಾರು ಹೋಗ್ಬೇಕಾಗಿಲ್ಲ.